नमस्कार वीक्षकरे रिव्यू चानल गे स्वागत नानु सौख्य गांवकर। ರಾಜ್ಯದಲ್ಲಿ ಯಡಿಯೂರಪ್ಪನವರ ಆಪ್ತರ ಮೇಲೆ ಐಟಿ ರೇಡ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರಗಳು ಗರಿಗೆದರಿವೆ. ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಬಹುದೊಡ್ಡ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಲಾಭವನ್ನು ಎಷ್ಟು ಚೆನ್ನಾಗಿ ಪಡ್ಕೊಳ್ಬಹುದು ಕಾಂಗ್ರೆಸ್ ಅನ್ನುವಂಥ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಕ್ಕೆ ನಾನು ಬಂದಿದ್ದೀನಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಕಬ್ಬಿಣ ಕಾದಿದೆ, ಈಗಲೇ ಹೊಡಿಬೇಕು, ಇದೇ ಸರಿಯಾದ ಸಮಯ ಅಂತ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಖಡಕ್ ಸಂದೇಶವನ್ನೇ ರವಾನಿಸಿದ್ದಾರೆ. ಈಗಾಗಲೇ ದೆಹಲಿಗೆ ಹೋದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಯಾವ ರೀತಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಬಂದಿದ್ರು ಸೋನಿಯಾ ಗಾಂಧಿ ಮುಂದೆ ಸಿದ್ದರಾಮಯ್ಯನವರು. ಅದ್ರ ಬೆನ್ನಲ್ಲೇ ಈಗ ಐಟಿ ರೇಡ್ ಬೇರೆ ಆಗಿಬಿಟ್ಟಿದೆ. ಉಪಚುನಾವಣೆಗಳ ಹೊಸ್ತಿಲಲ್ಲಿ, ಇನ್ನೇನು ವಿಧಾನಸಭಾ ಚುನಾವಣೆಗೆ ಒಂದೊಂದೂವರೆ ವರ್ಷ ಬಾಕಿ ಇರುವಾಗ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಬಹಿರಂಗವಾಗಿ ಏನು ಹೇಳ್ಕೊಳ್ಳೋಕ್ಕಾಗದೇ ಇದ್ರೂ ಕೂಡ ಒಳಗೊಳಗೆ ಅವರ ಆಪ್ತ ಬಳಗ ಕಣ್ಣೀರಿಡ್ತಾ ಇದೆ. ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯ ಯಾರೂ ಕೂಡ ಪ್ರಶ್ನಾತೀತ ನಾಯಕ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಡಿಯೂರಪ್ಪನವ್ರನ್ನ ಬಿಟ್ಟು ಬಸವರಾಜ ಬೊಮ್ಮಾಯಿ ಅವ್ರನ್ನ ಅದೇ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೂ ಕೂಡ ಈಗಲೂ ಸಂಪೂರ್ಣವಾಗಿ ಬಿಜೆಪಿಯ ಜೊತೆ ಆ ಸಮುದಾಯ ನಿಂತಿದೆ ಅಂತ ಹೇಳೋಕೆ ಆಗಲ್ಲ. ಸೊ ಕಾಂಗ್ರೆಸ್ಗೆ ಒಳ್ಳೆ ಚಾನ್ಸ್ ಇದೆ. ಈ ಬಾರಿ ನಾವು ಗಮನಿಸಿದ್ವಿ ಸೋನಿಯಾ ಗಾಂಧಿಯವರ ಮುಂದೆ ಸಿದ್ದರಾಮಯ್ಯನವರು ಬಹಳಷ್ಟು ಪ್ರಸ್ತಾಪಗಳನ್ನು ಮುಂದೆ ಇಟ್ಟು ಜೆ ಡಿ ಎಸ್ ಯಾವ ರೀತಿ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಸೆಳೆಯೋಕೆ ನೋಡ್ತಾ ಇದೆ. ಅದೇ ಕಾರಣಕ್ಕೆ ನಾವು ಜಮೀರಂತಹ ನಾಯಕನಿಗೆ, ಮುಸಲ್ಮಾನ್ ನಾಯಕನಿಗೆ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಡಬೇಕು ಅನ್ನೋ ವಿಚಾರ ಇರಬಹುದು. ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯ ಕೂಡ ಕವಲು ದಾರಿಯಲ್ಲಿದೆ. ಯಡಿಯೂರಪ್ಪನವರ ಅಧಿಕಾರ ಹೋದ ಮೇಲೆ ಮತ್ತಾರನ್ನೂ ಆ ಜಾಗದಲ್ಲಿ ಕೂರಿಸೋದಕ್ಕೆ ಸಮುದಾಯ ರೆಡಿ ಇಲ್ಲ. ಪ್ರಶ್ನಾತೀತ ನಾಯಕ ಅಂತ ಯಾವ ಲಿಂಗಾಯತ ಲೀಡರ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಹಾಗಾಗಿ ಇಷ್ಟೊಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ಬಾರ್ದು. ನಾವು ಒಂದು ದೊಡ್ಡ ಸ್ಥಾನಮಾನ ಕೊಡಬೇಕು ಸಮುದಾಯಕ್ಕೆ ಅನ್ನೋ ಪ್ರಸ್ತಾಪವನ್ನು ಸೋನಿಯಾ ಗಾಂಧಿಯವರ ಮುಂದೆ ಇಟ್ಟಿದ್ದು, ಅವರು ಒಪ್ಪಿದ್ದು ಎಲ್ಲವನ್ನೂ ಕೂಡ ನೀವು ನೋಡಿದಿರಿ. ಈಗ AICC ಕಾರ್ಯಾಧ್ಯಕ್ಷರನ್ನಾಗಿ ಮಾಡೋದು, AICC ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನ ಕೊಡೋದು, ಅಥವಾ ರಾಜ್ಯದಲ್ಲಿಯೇ ಪ್ರಚಾರ ಸಮಿತಿ ಅಧ್ಯಕ್ಷನೋ ಸಮನ್ವಯ ಸಮಿತಿ ರಚನೆ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಮಾಡೋದು, ಈ ಥರ ಏನಾದರೂ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರ ಶುರುವಾಗಿದೆ. ಅದ್ರ ಬೆನ್ನಲ್ಲೇ ಈಗ ಐಟಿ ರೇಡಿಂದಾಗಿ ನೋಡಿ ಉಪಚುನಾವಣೆ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಆಗಬಹುದು ಅನ್ನೋ ವಿಷಯ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿದೆ. ಯಾಕಂದರೆ ಯಡಿಯೂರಪ್ಪ ವಿಜಯೇಂದ್ರ ಈಗ ಒತ್ತಡದಲ್ಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಆರಾಮಾಗಿ ಉಪಚುನಾವಣೆಗೆ ಸಿಂದಗಿ ಹಾನಗಲ್ಲಲ್ಲಿ ಹೋಗಿ ಪ್ರಚಾರ ಮಾಡ್ತಾರೆ ಅಂತ ಅನಿಸುತ್ತಾ? ವಿಜಯೇಂದ್ರಗೆ ಒಲ್ಲದ ಮನಸ್ಸಿಂದ ಉಸ್ತುವಾರಿನೂ ಕೊಟ್ಟಿದ್ದಾರೆ ಎಲ್ಲ ಕಡೆಯಿಂದ ಒತ್ತಡ ಶುರುವಾದ ಮೇಲೆ. ಹಾಗಂತ ಗೆದ್ದರೆ ಅವ್ರಿಗೆ ಎಲ್ಲ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಥರ ಎಲ್ಲ ಸ್ಥಿತಿ ಇರುವಾಗ ಯಡಿಯೂರಪ್ಪನವರು ಹೆಸರಿಗೆ ಒಂದು ಸಲ ಮುಖ ತೋರಿಸಿ ಬರಬಹುದೇ ಬಿಟ್ಟರೆ ಮನಸಾರೆ ಅಲ್ಲಿ ಹೋಗಿ ಮತ ಕೇಳೋಕೆ ಸಾಧ್ಯ ಇಲ್ಲ. ಮತ್ತು ಈ ದಾಳಿಯಿಂದ ಯಡಿಯೂರಪ್ಪನವರು ಎಷ್ಟು ಬೇಜಾರಾಗಿದ್ದಾರೆ ಅನ್ನೋದು ಅವ್ರ ಮಾತಲ್ಲೂ ಗೊತ್ತಾಗ್ತಾ ಇದೆ. ಮೀಡಿಯಾ ಮುಂದೆ ಐಟಿ ಯಾರನ್ನೂ ಬಿಡಲ್ಲ, ಎಲ್ಲರೂ ಒಂದೇ ಅಂತ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಯಾವ ರೀತಿ ಅವರ ಮುಖಭಾವ ಇದೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಳ್ಳಬಲ್ಲರು. ಇದು ಲಿಂಗಾಯತ ಸಮುದಾಯವನ್ನು ಇನ್ನಷ್ಟು ಡಿಸ್ಟರ್ಬ್ ಮಾಡುವ ಚಾನ್ಸಸ್ ಇದೆ. ಇದರ ಲಾಭವನ್ನು ಬೈ ಎಲೆಕ್ಷನ್ನಲ್ಲಿಯೇ ಕಾಂಗ್ರೆಸ್ ಪಡ್ಕೊಳ್ಳಬಹುದು ಮತ್ತು ಇದು ಮುಂದುವರೆದು ಕಾಂಗ್ರೆಸ್ನತ್ತ ಲಿಂಗಾಯತರ ಒಲವು ತಿರುಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಈಗ ಕೇಳಿಬರ್ತಿರೋದು. ಸಿದ್ದರಾಮಯ್ಯನವರು ಏನಂದರು, ಯಾಕಪ್ಪ ಯಡಿಯೂರಪ್ಪನವರು ಆಪ್ತ ಬಳಗದಲ್ಲಿ ಗುತ್ತಿಗೆದಾರರು ಅವರು ಇವರು ಅಕ್ರಮ ಮಾಡಿದ್ದಾರೆ ಅಂತ ಈಗ ಗೊತ್ತಾಯ್ತಾ ನಿಮಗೆ? ಅವರು ಅಧಿಕಾರ 2 ವರ್ಷ ಮಾಡಿದ್ದಾರೆ. ವಿಜಯೇಂದ್ರ ಮೇಲೆ ಆಗಿಂದಾನೇ ಆರೋಪ ಇತ್ತು, ಯಡಿಯೂರಪ್ಪನವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೆಲ್ಲ ಹೊಸದಾಗಿ ಏನು ಹೇಳಬೇಕಾಗಿರಲಿಲ್ಲ. ಆಗಲೇ ದಾಳಿ ಮಾಡಬಹುದಿತ್ತಲ್ವ, ಈಗೇನು ಹೊಸದಾಗಿ ಜ್ಞಾನೋದಯ ಆಯಿತು ಅಂತ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯನವರು. ಈ ವಿಷಯ ಈಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಇದು ಉದ್ದೇಶಪೂರ್ವಕವಾಗಿಯೇ BSY ನ ಕಟ್ಟಾಕೋಕ್ಕೋಸ್ಕರ ನಡೆದಿರುವಂಥ ದಾಳಿಯ ಅಂತೆಲ್ಲ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ಮತ್ತು ಇದರ ಪರಿಣಾಮ ಖಂಡಿತವಾಗಿಯೂ ಯಡಿಯೂರಪ್ಪನವರ ಆಪ್ತ ಬಳಗದ ಮೇಲೆ, ಯಡಿಯೂರಪ್ಪನವರ ಬೆನ್ನಿಗೆ ಗಟ್ಟಿಯಾಗಿ ಈಗಲೂ ನಿಂತಿರುವಂತಹ ಲಿಂಗಾಯತ ಸಮುದಾಯದ ಮೇಲೆ ಆಗೇ ಆಗತ್ತೆ. ಇದು ರೈಟ್ ಟೈಮ್ ಅಂತ ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಆವತ್ತು ದೆಹಲಿಗೆ ಬಂದಾಗ ನಾನೇನು ವಿಷಯ ಪ್ರಸ್ತಾಪ ಮಾಡಿದ್ನೋ ಅದಕ್ಕೆ ಸರಿಯಾದ ಕಾಲ ಈಗ ಕೂಡ ಬಂದಿದೆ
ಎಂ ಬಿ ಪಾಟೀಲ್ ಹೆಸರನ್ನು ಇಟ್ಟು ಬಂದಿದ್ರು. ಈಗ ಅದಕ್ಕೆ ಪೂರಕವಾಗಿ ಐಟಿ ರೇಡ್ ಆಗಿ ಮತ್ತಷ್ಟು ಅಸಮಾಧಾನದಲ್ಲಿರುವಂತಹ ಸಮುದಾಯವನ್ನು ನಾವು ಸೆಳೆಯಬಹುದು, ಅದಕ್ಕೆ ಬೇಕಾದ ತಯಾರಿಯನ್ನು ಬೇಗ ಮಾಡಬೇಕಾಗಿದೆ ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಸಂದೇಶವನ್ನು ರವಾನಿಸಿದ್ದಾರೆ. ಕಾದು ನೋಡಬೇಕು, ಬೈ ಎಲೆಕ್ಷನ್ನಿಂದನೇ ಶುರುವಾಗುತ್ತಾ ಬಿಜೆಪಿಗೆ ಲಿಂಗಾಯತರ ಬಿಸಿ ಅನ್ನೋದನ್ನು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.